ಪೀಠಾಧಿಪತಿಗಳಾಗಿ ಸಲ್ಲಿಸಿರುವ ಸೇವೆ ಸ್ಮರಣೀಯ. 1984ರಲ್ಲಿ ಶ್ರೀ ಮಠದ ಪೀಠಾಧಿಪತಿಗಳಾದ ಪೂಜ್ಯರು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಲ್ಲಿಸುತ್ತಿರುವುದರ ಜೊತೆಗೆ ಹಸಿರು ಕ್ರಾಂತಿ ಅಧಿಕಾರರಾಗಿ 5 ಕೋಟಿ ಗಿಡಗಳನ್ನು ನೆಟ್ಟಿದ್ದಾರೆ. ಮಾನವೀಯತೆ, ಭಾವೈಕ್ಯತೆ ಹಾಗೂ ಮಾತು ಸ್ವರೂಪದ ವಾತ್ಸಲ್ಯ ಮೂರ್ತಿಗಳಾಗಿದ್ದ ಜಗದ್ಗುರುಗಳು ತಮ್ಮ ಬದುಕನ್ನು ಸಮಾಜಕ್ಕೆ ಅರ್ಪಿಸಿಕೊಂಡವರು. ಪರಮಪೂಜ್ಯರ ಜಯಂತ್ಯೋತ್ಸವದ ಸಮಾರಂಭವು ಪ್ರತಿ ವರ್ಷವೂ ಶ್ರೀ ಸೋಮಣ್ಣ ಪ್ರತಿಷ್ಠಾನದ ವತಿಯಿಂದ ನಡೆಸಿಕೊಂಡು ಬರುತ್ತಿದ್ದೇವೆ. ಎಡೆಯೂರು ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನದ ಪರಮಪೂಜ್ಯ ಜಗದ್ಗುರುಗಳಾದ ಡಾಕ್ಟರ್ ಶ್ರೀ ತೋಂಟದ ಸಿದ್ಧರಾಮ ಮಹಾಸ್ವಾಮಿಗಳವರು ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲು ದಯಮಾಡಿಸುತ್ತಾರೆ. ನಾಡಿನ ಧಾರ್ಮಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಬಹುದೊಡ್ಡ ಸಾಧನೆ ಮಾಡಿರುವ ಪೂಜ್ಯರು ಸದುವಿನಯವೇ ಸದಾಶಿವನ ಉಲುಮೆ ಅಯ್ಯ ಎಂಬ ಬಸವಣ್ಣನವರ ಸಂದೇಶವನ್ನು ತಮ್ಮ ಬದುಕಿನಲ್ಲಿ ಅನುಷ್ಠಾನಕ್ಕೆ ತಂದವರು. ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಅಪಾರ ಒಲವಿರುವ ಪೂಜ್ಯರು ಸ್ವತಃ ಲೇಖಕರು. ತಮ್ಮ ಕಾರ್ಯಪತ್ರಗಳ ನಡುವೆ ನಮ್ಮ ಪ್ರಾರ್ಥನೆ ಮತ್ತು ನಮ್ಮ ಕುಟುಂಬದವರ ಮೇಲಿರುವ ವಿಶ್ವಾಸದಿಂದ ಈ ಸಮಾರಂಭಕ್ಕೆ ದಯಮಾಡಿಸಿರುವ ಪರಮಪೂಜ್ಯ ಡಾಕ್ಟರ್ ತೋಂಟದ ಸಿದ್ಧರಾಮ ಮಹಾಸ್ವಾಮಿಗಳವರನ್ನು ಶ್ರೀ ವಿ ಸೋಮಣ್ಣ ಪ್ರತಿಷ್ಠಾನ ಹಾಗೂ ತಮ್ಮದರ ಪರವಾಗಿ ಭಕ್ತಿ ಪ್ರಣಾಮಗಳೊಂದಿಗೆ ಸುಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಆದಿತ್ಯಕ್ಕಿ ಸಂಸ್ಥಾನದ ವಿಜಯನಗರ ಶಾಖಾ ಮಠದ ಪೂಜ್ಯ ಪರಮಪೂಜ್ಯ ಶ್ರೀ ಸೌಮ್ಯನಾಥ ಸ್ವಾಮಿಗಳವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲು ದಯಮಾಡಿಸಿದ್ದಾರೆ. ಪರಮಪೂಜ್ಯ ಬಾಲಗಂಗಾಧರ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದ ಜೊತೆಗೆ ಪೂಜ್ಯರ ಸೇವಾ ಮಣಿಹದಲ್ಲಿ ತೊಡಗಿಸಿಕೊಂಡವರು. ವಿನಯದವೇ ಸಹಕಾರ ಮೂರ್ತಿಗಳಾಗಿರುವ ಪೂಜ್ಯರ ಶ್ರೀ ಸೌಮ್ಯನಾಥ ಸ್ವಾಮಿಗಳವರನ್ನು ಶ್ರೀ ವಿ ಸೋಮಣ್ಣ ಪ್ರತಿಷ್ಠಾನದ ಹಾಗೂ ತಮ್ಮದರ ಪರವಾಗಿ ಭಕ್ತಿ ಪ್ರಣಾಮಗಳೊಂದಿಗೆ ಸುಸ್ವಾಗತವನ್ನು ಬಯಸುತ್ತೇನೆ. ಪರಮಪೂಜ್ಯ ಜಗದ್ಗುರುಗಳಾದ ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ಪ್ರತಿಮೆಗೆ ಪುಷ್ಪಾರ್ಚನೆ ಮೂಲಕ ತಮ್ಮ ಭಕ್ತಿ ಗೌರವಗಳನ್ನು ಸಲ್ಲಿಸಿರುವವರು ನಮ್ಮ ಪೂಜ್ಯ ಪತಿಯವರಾದ ಶ್ರೀ ವಿ ಸೋಮಣ್ಣನವರು. ಕರ್ನಾಟಕದ ಸರ್ಕಾರದ ವಸತಿ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಹಾಗೂ ಗೋವಿಂದರಾಜನಗರದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ವಿ ಸೋಮಣ್ಣನವರು ಜನಮುಖಿ ಸೇವೆ, ಅಭಿವೃದ್ಧಿಪರ ಚಿಂತನೆ, ಸದಾ ಕ್ರಿಯಾಶೀಲತೆಯೇ ನಮಗೆಲ್ಲ ಸ್ಫೂರ್ತಿಯನ್ನು ನೀಡುವುದರಿಂದ ಅವರ ಹೆಸರಿನಲ್ಲಿ ಪ್ರತಿಷ್ಠಾನವನ್ನು ಪ್ರಾರಂಭಿಸಿ ಆ ಮೂಲಕ ನಾವು ಸಮಾಜಕ್ಕೆ ಅಡಿಗೆ ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ. ಅವರ ಮಾರ್ಗದರ್ಶನವನ್ನು ಸದಾ ವಹಿಸುತ್ತಾ ಸನ್ಮಾನ್ಯ ಶ್ರೀ ವಿ ಸೋಮಣ್ಣನವರನ್ನು ಪ್ರತಿಷ್ಠಾನ ಹಾಗೂ ತಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮಿಗಳವರ 78ನೇ ಜಯಂತ್ಯೋತ್ಸವದ ಪುಣ್ಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ತೋಂಟದ ಸಿದ್ಧರಾಮ ಮಹಾಸ್ವಾಮಿಗಳವರ ಅಡಿದಾವರಿಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಈ ಒಂದು ಪವಿತ್ರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಅಧಿಕೃತ ಶ್ರೀ ಮಠದ ವಿಜಯನಗರ ಶಾಖಾ ಮಠದ ಪರಮಪೂಜ್ಯ ಶ್ರೀಗಳ ಪೂಜ್ಯ ಶ್ರೀ ಸೋಮ್ಯನಾಥ ಮಹಾಸ್ವಾಮಿಗಳವರ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ನುಡಿ ನಮನವನ್ನು ನಿಜ ನೋಡಲು ಬಂದಿರತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ಹಿರಿಯ ಸಾಹಿತಿಗಳು 86ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು, ನನ್ನ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡ ಸಾಹೇಬ್ರವರೇ, ಇವತ್ತಿನ ಈ ಒಂದು ಪವಿತ್ರ ಕಾರ್ಯಕ್ರಮದ ಗೌರವ ಸಮರ್ಪಣೆಯಲ್ಲಿ ಭಾಗಿಗಳಾಗಿರುವ ನನ್ನ ಸನ್ಮಿತ್ರರು, ಅಪ್ಪನೇ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರು, ಶೇಷಾದ್ರಿಪುರಂ ಕಾಲೇಜಿನ ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರು, ನನ್ನ ಸನ್ಮಿತ್ರರು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಟಿ ಕೃಷ್ಣ ಅವರೇ, ಈ ರಾಜ್ಯಕ್ಕೆ ತನ್ನದಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಅಕಾಡೆಮಿಯ ಉಪಾಧ್ಯಕ್ಷರಾಗಿ ರಾಜ್ಯದ ವಿವಿಧ ರಂಗದಲ್ಲಿ ತಮ್ಮ ಕೈಂಕರ್ಯವನ್ನು ಮಾಡಿ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಎಂ ಜಿ ನಾಗರಾಜ್ ಸಾಹೇಬ್ರವರೇ, ನನ್ನ ಆತ್ಮೀಯರು, ಚಲನಚಿತ್ರ ಸಾಹಿತಿ ಮತ್ತು ನಟರ
ನಿರ್ದೇಶನ ಆಗಿರತಕ್ಕಂತ ಇವತ್ತರು ಕೂಡ ತಮ್ಮ ದೂರದೃಷ್ಟಿಯ ಚಿಂತಕರು ಆಗಿರತಕ್ಕಂತ ಹಿರಿಯರಾದ ಶಿವಿ ಶಿವಶಂಕರ್ ಅವರೇ ನನ್ನ ಸನ್ನಿಧಾನ ಆತ್ಮೀಯರಾಗಿರ್ತಕ್ಕಂಥ ಜಾನಪದ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಸಹೋದರ ಸಮಾನರಾಗಿರ್ತಕ್ಕಂಥ ಡಾಕ್ಟರ್ ಬಾನಂದೂರು ಕೆಂಪಯ್ಯನವರೇ, ನನ್ನ ಮಾತೃ ಸಮಾನರಾಗಿರ್ತಕ್ಕಂಥ ಡಾಕ್ಟರ್ ಸುಶೀಲಮ್ಮನವರೇ, ಬಂದಿರ್ತಕ್ಕಂಥ ಮಾಜಿ ನಗರಪಾಲಿಕಾ ಎಲ್ಲ ಸದಸ್ಯ ಸಹೋದರ ಸಹೋದರಿಯರೇ, ಹಿರಿಯರಾಗಿರ್ತಕ್ಕಂಥ ಚಂದ್ರಪ್ಪನವರೇ, ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ, ವಿಧಾನ ಪರಿಷತ್ತಿನ ಸದಸ್ಯರು, ನನ್ನ ಸನ್ನಿಧಾನರಾಗಿರ್ತಕ್ಕಂಥ ದೇವೇಗೌಡರವರೇ, ಶೈಲಜಾ ಸೋಮಣ್ಣವರೇ, ಆ ದೇವರು ಮಿತ್ರರಾದ ಪಾಂಡೇಂದ್ರ ಅವರೇ, ಶ್ರೀಮಠದ ಎಲ್ಲ ಭಕ್ತಾದಿ ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರೇ, ಪೂಜ್ಯರ ಆಶೀರ್ವಾದ ಇದೆ, ದೊಡ್ಡರಂಗೇಗೌಡರ ನುಡಿ ನಮನ ಇದೆ. ನಾನು ಪರಮ ಪೂಜ್ಯ ಆದಿಚುಂಚನಗಿರಿ ಮಠದ ಒಬ್ಬ ಭಕ್ತನಾಗಿ ಈ ಕೆಲಸವನ್ನು ನನ್ನ ಕುಟುಂಬ ಮಾಡ್ತಾ ಇದೆ. ನನಗೂ ಪೂಜ್ಯರಿಗೂ ಅವಿನಾಭಾವ ಸಂಬಂಧ. ತಂದೆ ಮಗನಾಗಿ ನನ್ನನ್ನು ನಡೆಸ್ಕೊಂಡಿದ್ದಾರೆ. ನನ್ನೆಲ್ಲ ಸಂಕಷ್ಟದ ದಿನಗಳನ್ನು ಅವರ ಪಾದಗಳಿಗೆ ಸಮರ್ಪಣೆ ಮಾಡಿದ್ದೇನೆ. ನನ್ನ ಬೆಳವಣಿಗೆಯಲ್ಲಿ 100ಕ್ಕೆ 100 ನನಗೆ ಕೃಪಾಶೀರ್ವಾದವನ್ನು ಮಾಡಿ ಈ ರಾಜ್ಯಕ್ಕೆ ಪರಿಚಯ ಮಾಡ್ತಕ್ಕಂಥದ್ರಲ್ಲಿ ನನಗೆ ಮೂಲದ ಕಾರಣ ಆಗಿದ್ದಂಥ ಪರಮಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರು, ಪರಮಪೂಜ್ಯ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳನ್ನು ನನ್ನ ಜೀವನದಲ್ಲಿ ನಾನು ಎಂದೂ ಕೂಡ ಮರೆಯೋದಕ್ಕೆ ಸಾಧ್ಯತೆ ಇಲ್ಲ ಅನ್ನೋ ಮಾತನ್ನು ಹೇಳಿ ಅನೇಕ ಮೊದಲುಗಳನ್ನು, ಅನೇಕ ಅವರ ಪವಾಡಗಳನ್ನು, ಅವರ ದೂರದೃಷ್ಟಿಯ ಚಿಂತನೆಯನ್ನು, ಅವ್ರು ಕೈಗೊಂಡಂತಹ ತೀರ್ಮಾನಗಳನ್ನು ತುಂಬ ಹತ್ತಿರದಿಂದ ಬಲ್ಲವರಾಗಿದ್ದೇನೆ. ಪೂಜ್ಯರು ಎಷ್ಟು ಮಟ್ಟಿಗೆ ತಪಸ್ವಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಆಲೋಚನೆ ಪರವಾದ ಅವರ ತಪಸ್ಸಿನ ಫಲದಿಂದ ಈ ರಾಜ್ಯಕ್ಕೆ, ಈ ನಾಡಿಗೆ ತನ್ನದಾದಂತಹ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ತಪಸ್ವಿಗಳಾಗಿದ್ದಾರೆ. ಅವರು ಇವತ್ತು ನಮ್ಮ ಮುಂದೆ ಇಲ್ಲ ಅನ್ನೋದು ಒಂದು ಬಿಟ್ಟರೆ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು ಎಲ್ಲಿದ್ದಾರೆ ಅಂದರೆ ಈ ಸಭೆಯಲ್ಲಿದ್ದಾರೆ, ನಮ್ಮೆಲ್ಲರ ಜೊತೆಯಲ್ಲಿದ್ದಾರೆ. ಎಂದಿಕ್ಕೆ ದೇವರನ್ನು ನಾವು ಏನು ಪೂಜೆ ಮಾಡ್ತಾ ಇದ್ದೀವಿ, ಅವರೇ ಅವರಾಗಿದ್ದಾರೆ. ನಾನು ಇಲ್ಲಿ ದಿನ ಈ ಕಡೆ ಹೋದಾಗೆಲ್ಲ ಕೈ ತುಂಬಿಕೊಂಡು ಹೋಗ್ತಾ ಇರ್ತೀನಿ. ಈ ಜಾಗ ಅನ್ನೋದಕ್ಕಿಂತ ಹೆಚ್ಚಾಗಿ ಅಂದಿನ ಬಿಲಿಪೇಟೆ, ಇಂದಿನ ಗೋವಿಂದರಾಜನಗರ, ವಿಜಯನಗರ ಈ ಭಾಗದಲ್ಲಿ ಸಾರ್ವಜನಿಕವಾದ 10 ಹಲವಾರು ಯೋಜನೆಗಳಿಗೆ, ಕೆಲಸ ಕಾರ್ಯಗಳಿಗೆ, ವಿದ್ಯೆಗೆ, ಸಾಮಾಜಿಕ ವ್ಯವಸ್ಥೆಗೆ, ಬಡವರನ್ನು ಕಡುಬಡವರನ್ನು ಎಲ್ಲ ವರ್ಗದವರಿಗೂ ಕೂಡ ರಾಜಕಾರಣ ಆದಂಥವ್ರು ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ನನಗೆ ಪ್ರೇರಕ ಶಕ್ತಿ ಆಶೀರ್ವಾದವನ್ನು ಮಾಡಿದವರು ಪರಮ ಪೂಜ್ಯ ಅಧಿಚುಂಚನಗಿರಿಯ ಬಾಲಗಂಗಾಧರ ಮಹಾಸ್ವಾಮಿಗಳವರು.